ಬ್ರೋ, ನಿನಗೆ ಯಾವತ್ತಾದರೂ ಈ ಥರ ಅನಿಸಿದ್ಯಾ? ನಾನು ಅವಳನ್ನ ಪ್ರೀತಿಸುವಷ್ಟು ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳ, ಟ್ರೂ ಆಗಿ ಲವ್ ಮಾಡ್ತಿದ್ದಾಳ, ಇಲ್ಲ ನನ್ನ ಜಸ್ಟ್ ಒಂದು ಆಪ್ಷನ್ ಆಗಿಟ್ಕೊಂಡಿದ್ದಾಳ ಅನ್ನೋ ಡೌಟ್ ಇಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಬಂದಿರುತ್ತೆ. ಕೆಲವೊಂದ್ಸಲ ಈ ಡೌಟ್ಸ್ ನಿಮ್ಮನ್ನು ಕಾಡ್ತಿರುತ್ತೆ ಕೂಡ. ಸೊ ಈ ಗೊಂದಲದಿಂದ ಆಚೆ ಬರೋದು ತುಂಬ ಮುಖ್ಯ, ಬರಲೇಬೇಕು. ಬಟ್ ಕೇವಲ ನಿಮ್ಮ ಮನಃಶಾಂತಿಗೋಸ್ಕರ ಮಾತ್ರ ಅಲ್ಲ, ಯಾವ ಒಂದು ಸ್ಪಾರ್ಕಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಹುಟ್ಕೋತೋ ಅದೇ ಸ್ಪಾರ್ಕ್ನ ಮತ್ತೆ ತೊಗೊಂಡು ಬರೋದೇ ಈ ವಿಡಿಯೋ ಉದ್ದೇಶ. ಈ ವಿಡಿಯೋ ಎಂಡಾಗೋ ಅಷ್ಟರಲ್ಲಿ ಐ ಆಮ್ ಶ್ಯೂರ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳೋ ಥರ ಮಾಡೋದು ಹೇಗೆ ಅನ್ನೋದನ್ನು ಕಲ್ತಿರ್ತೀರ. ಸೊ ಶುರು ಕರೆಂಗೆ. ನಂಬರ್ 12, ಅಕ್ಸೆಪ್ಟ್ ಹರ್ ಚಾಲೆಂಜ್. ಕೆಲವೊಂದ್ಸಲ ಹುಡುಗಿಯರು ನಿಮ್ಮನ್ನು ಟೆಸ್ಟ್ ಮಾಡ್ತಿರ್ತಾರೆ, ನೀವು ಅವರನ್ನು ಇಷ್ಟಪಡ್ತಿದ್ದೀರಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಅಕಸ್ಮಾತ್ ಆಲ್ರೆಡಿ ಅವರನ್ನು ಇಷ್ಟಪಡ್ತಿದ್ದೀರಾ ಅಂತ ಗೊತ್ತಿದ್ರು, ನೀವು ಅವರನ್ನು ಟ್ರೂಲಿ ಇಷ್ಟಪಡ್ತಿದ್ದೀರಾ ಇಲ್ಲ ಅವ್ರ ಮೇಲಿರೋದು ಜಸ್ಟ್ ಕ್ಯಾಶುವಲ್ ಇಂಟ್ರೆಸ್ಟ್ ಮಾತ್ರನೇನ ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕೆ. ಇದಕ್ಕೆ ನಾನೊಂದು ಟಿಪ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ ಸಾಕು. ಅವಳನ್ನು ಆದಷ್ಟು ಬೇಗ ನಿಮ್ಮ ಗರ್ಲ್ಫ್ರೆಂಡ್ ಮಾಡ್ಕೋಬೇಕು ಅನ್ನೋ ನಿಮ್ಮ ಗೀಳನ್ನು ಮೊದಲು ನಿಲ್ಲಿಸಿ. ಹೌದು, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸಿದ್ರು ಇದು ನಿಜಾನೇ. ನೀವು ಯಾವಾಗಲೂ ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ, ಅವರು ಹೇಳೋ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಓವರಾಗಿ ರಿಯಾಕ್ಟ್ ಮಾಡ್ತಿದ್ರೆ ನೀವು ತುಂಬ ಬರ್ಗೆಟ್ಟಿದ್ದೀರಾ ಅನ್ನೋ ಥರ ಕಾಣಿಸುತ್ತೆ. ಇನ್ಸ್ಟೆಡ್ ನೀವು ನಿಮ್ಮ ಸ್ವಂತ ವ್ಯಕ್ತಿ ಅನ್ನೋದನ್ನು ಅವ್ರಿಗೆ ತೋರಿಸಿ. ಸ್ಟ್ಯಾಂಡ್ ಆನ್ ಯುವರ್ ಗ್ರೌಂಡ್. ಅವರು ಹೇಳೋ ವಿಷಯಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವ ಥರ ಒಪಿನಿಯನ್ ಬರುತ್ತೆ ಅದನ್ನು ಹಾಗೆ ತೋರಿಸಿ, ಭಿನ್ನಾಭಿಪ್ರಾಯಗಳನ್ನು ತೋರಿಸಿ. ಇದು ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಅವಳ ಹಿಂದೆ ಬಿದ್ದಿರೋ ಎಲ್ಲ ಹುಡುಗರ ಥರ ನೀವಲ್ಲ ಅನ್ನೋ ವಿಷಯ ಯಾವಾಗ ಅವರಿಗೆ ಅರ್ಥ ಆಗುತ್ತೋ ಆಟೋಮೆಟಿಕಲಿ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ನಿಮಗೆ ಇಂಟ್ರೆಸ್ಟ್ ಇದೆ ಆದರೆ ಬರ್ಗೆಟ್ಟಿಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ. ನಂಬರ್ 11, ಡೋಂಟ್ ಕಾಂಟ್ಯಾಕ್ಟ್ ಹರ್. ಗಾಯ್ಸ್, ಇದು ಕಾಮನ್ ಸೆನ್ಸ್. ಇಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ ಇದೇನೆ. ಎದುರು ಬಿದ್ದರು ಅವರಿಗೆ ಮೆಸೇಜ್ ಮಾಡ್ತಿರ್ತಾರೆ, ಕಾಲ್ ಮಾಡ್ತಿರ್ತಾರೆ. ಮನೇಲಿದ್ದೀನಿ, ಕಾಲ್ ಮಾಡಬೇಡ ಅಂತ ಮುಖಕ್ಕೆ ಹೋಗಿದ್ರು ಅದನ್ನು ಒರೆಸ್ಕೊಂಡು ಸರಿ ಮೆಸೇಜ್ ಆದರೂ ಮಾಡು ಅಂತ ಬೇಡ್ಕೋತಿರ್ತಾರೆ. ಬಟ್ ಸೀಕ್ರೆಟ್ ಇರೋದು ಇಲ್ಲೇ. ನಾನು ಪ್ರತಿ ಸಲನೂ ಹೇಳ್ತಾನೆ ಇರ್ತೀನಿ, ನೀವು ಎಷ್ಟು ಅವೈಲೇಬಲ್ ಆಗಿರ್ತೀರೋ ನಿಮ್ಮ ಬೆಲೆ ಕೂಡ ಅಷ್ಟೇ ಕಳ್ಕೊತೀರಾ ಅಂತ. ನೀವು ಕಾಲ್ ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಅವ್ರ ತಲೆಯಲ್ಲಿ ಪ್ರಶ್ನೆಗಳು ಹೇಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಏನಾಯಿತು, ಯಾಕೆ ಮೆಸೇಜ್ ಮಾಡ್ತಿಲ್ಲ, ಬ್ಯುಸಿ ಇದ್ದಾನಾ, ಇಲ್ಲ ಅವನ ಲೈಫ್ಗೆ ಬೇರೆ ಯಾರಾದರೂ ಬಂದುಬಿಟ್ರಾ. ಇದರಿಂದ ಅವಳು ಜಲಸ್ ಫೀಲ್ ಆಗ್ತಾಳೆ. ಜಸ್ಟ್ ಶೋ ಹರ್ ದಟ್ ಯು ಆರ್ ಓಕೆ ಆನ್ ಯುವರ್ ಓನ್. ಅವಳನ್ನು ಮೀರಿ ನನಗೊಂದು ಲೈಫ್ ಇದೆ ಅನ್ನೋದನ್ನು ತೋರಿಸಿ. ಯಾವಾಗ ನೀವು ಈ ವಿಷಯನ ಅವಳಿಗೆ ಅರ್ಥ ಮಾಡಿಸ್ತಿರೋ ಅವಳು ನಿಮ್ಮನ್ನು ಹೊಸ ಬೆಳಕಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ನೀವು ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡಬೇಕು ಅಂತ ಹೇಳ್ತಿಲ್ಲ, ಅವರಿಗೆ ಅರ್ಥ ಮಾಡಿಸೋದಕ್ಕೆ. ನೀವು ಹಿಂದೆ ಬೀಳಿಸೋ ವ್ಯಕ್ತಿನೇ ಹೊರತು ಹಿಂದೆ ಬೀಳೋ ವ್ಯಕ್ತಿಯೇ ಅಲ್ಲ. ನಂಬರ್ 10, ಲಿವ್ ಯುವರ್ ಲೈಫ್ ಆ್ಯಂಡ್ ಶೋ ಹರ್. ನೀವು ಅವ್ರ ಸುತ್ತಮುತ್ತ ಇಲ್ಲದೆ ಇರೋ ಟೈಮಲ್ಲಿ ಅವಳು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ನಿಮ್ಮ ಪ್ರೊಫೈಲಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ನೀವು ಲೈಫಲ್ಲಿ ಏನೂ ಮಾಡ್ತಿಲ್ಲ ಅನ್ನೋ ವಿಷಯ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ನೀವು ನಿಮ್ಮ ಲೈಫಲ್ಲಿ ನಡೆಯೋ ಕ್ಷಣಗಳನ್ನು ಲೈಕ್ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು, ನೈಟ್ ಔಟ್ಸ್, ಪಾರ್ಟಿ, ಬೈಕ್ ರೈಡಿಂಗ್ ಇಂಥದ್ದೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅಪ್ಡೇಟ್ ಮಾಡ್ತಾಯಿರಿ, ಅವರು ನೋಡಲಿ. ಅವರು ನಿಮ್ಮ ಜೊತೆ ಇಲ್ಲ ಅಂದರೂ ನೀವು ಹ್ಯಾಪಿಯಾಗಿ ಇರ್ತೀರಾ ಅನ್ನೋದನ್ನು ಆಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇದರಲ್ಲಿ ಒಂದು ಪಾರ್ಟ್ ಆಗೋಕ್ಕಾಗಲಿಲ್ವಲ್ಲ ಅಂತ. ಅವಳು ಕಳ್ಕೊಂಡಿರೋದು ಎಂಥ ಪರ್ಸನ್ನ ಅನ್ನೋದು ಅವಳಿಗೆ ಅರ್ಥ ಆಗಬೇಕು. ನಂಬರ್ 9, ಇಗ್ನೋರ್ ದ ಲುಕ್ ಅಟ್ ಮೀ ಲೂರ್ಸ್. ನೀವು ಅವಳಿಗೆ ಮೆಸೇಜ್ ಮಾಡೋದನ್ನು ನಿಲ್ಲಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಬ್ಯೂಟಿಫುಲ್ ಫೋಟೋಸ್ನ ಅಪ್ಲೋಡ್ ಮಾಡೋ ಮುಖಾಂತರ ನಿಮ್ಮ ಅಟೆನ್ಷನ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಇಂಡೈರೆಕ್ಟಾಗಿ ಕಮೆಂಟ್ಸ್ ಮಾಡೋದು ಇಲ್ಲ ಬೇರೆ ಯಾವ ಥರನಾದರೂ ಹಿಂಟ್ಸ್ ಕೊಡೋದು ಮಾಡ್ತಾಳೆ. ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅಂತ. ಬಟ್ ಆಗ ನೀವು ಮಾಡಬೇಕಾಗಿರೋದು ಜಸ್ಟ್ ಇಗ್ನೋರ್ ದೆಮ್. ನೀವು ಅವಳ ಪ್ರಯತ್ನಗಳಿಗೆ ಪ್ರತಿಕ್ರಿಯೆ ನೀಡದೇ ಇರೋದ್ರಿಂದ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅವಳು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ನಿಮ್ಮ ಕಡೆಯಿಂದ ಯಾವುದೇ ಲೈಕ್ಸ್ ಆಗಲಿ ಕಮೆಂಟ್ಸ್ ಆಗಲಿ ಬರದೇ ಇರೋದ್ರಿಂದ ಅವಳ ಕರುಳಿಗೆ ಕನ್ಫ್ಯೂಸ್ ಆಗುತ್ತೆ. ಇದರಿಂದ ನೀವು ಅವಳು ಮಾಡೋ ಕೆಲಸಗಳು, ಅವಳ ಎಲ್ಲ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಕೂರೋ ಅಷ್ಟು ಬಿಟ್ಟು ಬಿದ್ದಿಲ್ಲ ಅನ್ನೋ ಮೆಸೇಜ್ನ ಸ್ಟ್ರಾಂಗಾಗಿ ಸೆಂಡ್ ಮಾಡ್ತೀರಾ.
ಇದರಿಂದ ನೀವು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತೀರಾ, ಯಾಕಂದ್ರೆ ಎಲ್ಲರೂ ಆಡೋ ಆಟಗಳು ನೀವು ಆಡದೇ ಇರೋದ್ರಿಂದ. ನಂಬರ್ 8, ಕೀಪ್ ಯುವರ್ ಕೂಲ್ ವೆನ್ ಶಿ ಟಾಕ್ಸ್ ಟು ಯು. ಒಂದು ವೇಳೆ ನಿಮ್ಮಿಬ್ರ ಮಧ್ಯೆ ತುಂಬಾ ಗ್ಯಾಪ್ ಬಂದು ತುಂಬಾ ದಿನಗಳಾದ್ಮೇಲೆ ಅವಳೇನಾದರೂ ನಿಮಗೆ ಕಾಲ್ ಅವ್ರ ಮೆಸೇಜ್ ಮಾಡಿದಾಗ ತುಂಬಾ ಎಕ್ಸೈಟ್ ಆಗಬೇಡಿ. ಆ ಎಕ್ಸೈಟ್ಮೆಂಟೇ ನಿಮ್ಮನ್ನು ಮತ್ತೆ ದೂರ ಮಾಡ್ಬೋದು, ನೆನಪಿರಲಿ. ತುಂಬ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ರಿಯಾಕ್ಟ್ ಮಾಡಿ. ಒಂದು ವೇಳೆ ನೀವು ತುಂಬ ಎಕ್ಸೈಟ್ಮೆಂಟ್ ತೋರಿಸಿದ್ರೆ ನೀವು ಅವಳ ಕಾಲ್ ಮೆಸೇಜ್ಗೋಸ್ಕರನೇ ಕಾಯ್ತಾ ಕೂತ್ಕೊಂಡಿದ್ರಿ ಅಂತ ಅನ್ಕೋತಾಳೆ. ಸೊ ನೀವು ರಿಪ್ಲೈ ಮಾಡಬೇಕಾದ್ರೆ ಕೀಪ್ ಇಟ್ ರೈಟ್ ಅಂಡ್ ಈಸಿ. ದಿಸ್ ಅಪ್ರೋಚ್ ಮೇಕ್ಸ್ ಯು ಲುಕ್ಸ್ ಕಾನ್ಫಿಡೆಂಟ್ ಅಂಡ್ ಸೆಲ್ಫ್ ಅಶ್ಯೂರ್ಡ್. ಇದರಿಂದ ನಿಮಗೆ ಅವಳ ಮೇಲೆ ಇಂಟ್ರೆಸ್ಟ್ ಇದೆ, ಆದರೆ ನಿಮ್ಮ ಪ್ರಪಂಚ ಕೇವಲ ಅವಳ ಸುತ್ತ ಮಾತ್ರ ಸುತ್ತುತ್ತಿಲ್ಲ ಅನ್ನೋ ವಿಷಯ ಅವರಿಗೆ ಅರ್ಥ ಆಗುತ್ತೆ. ಇದು ಅವರಿಗೆ ಅಫ್ಕೋರ್ಸ್ ಅಟ್ರಾಕ್ಟಿವ್ ಆಗೇ ಕಾಣಿಸುತ್ತೆ. ನಂಬರ್ 7, ಮೇಕ್ ಹರ್ ಜಲಸ್. ಅವಳಿಗೆ ಜಲಸ್ ಫೀಲ್ ಬರೋ ಥರ ಮಾಡೋದು ತುಂಬ ಮುಖ್ಯ. ಇದು ಅವರಿಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ನಿಮ್ಮ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪಿಕ್ಸ್ನ ಶೇರ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇರೋದು, ನಿಮ್ಮ ಗ್ಯಾಂಗ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿರೋದು. ಒಂದು ವೇಳೆ ನಿಮಗೆ ಯಾರಾದರೂ ಗರ್ಲ್ ಬೆಸ್ಟ್ ಇದ್ದರೆ ಅವ್ರ ಜೊತೆ ಪಿಕ್ ಶೇರ್ ಮಾಡ್ಕೊಳ್ಳೋದು. ಹುಡುಗಿಯರು ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರನ್ನು ಟ್ಯಾಗ್ ಮಾಡೋ ಕೆಲಸಗಳು ಮಾಡಿ. ಇದು ಅವರನ್ನು ಯೋಚನೆಗೆ ದೂಡುತ್ತೆ, ಇವನ ಜೊತೆ ಇರೋ ಹುಡುಗಿ ಯಾರು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಿಮ್ಮ ಗುರಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಮಾಡೋದಲ್ಲ, ನಿಮ್ಮ ಕಂಪ್ನಿನ ಬೇರೆಯವರು ಕೂಡ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೆ. ಇದು ನಾನು ಇವನ ಲೈಫ್ಗೆ ಹೇಗೆ ಫಿಟ್ ಆಗ್ತೀನಿ, ಫಿಟ್ ಆಗ್ತೀನಾ ಅಂತ ಯೋಚನೆ ಮಾಡೋ ಥರ ಮಾಡುತ್ತೆ. ನಂಬರ್ 6, ಡಯಲ್ ಡೌನ್ ದ ಚಾರ್ಟ್ಸ್. ಒಂದು ವೇಳೆ ಅವಳಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದು ನಿಮ್ಮ ಬಗ್ಗೆ ಕೇಳಿದ್ರೆ ಇರೋ ಬರೋ ವಿಷಯನೆಲ್ಲ ಹೇಳ್ಕೊಳ್ಳೋಕೆ ಹೋಗಬೇಡಿ. ಕೇಳಿದ ತಕ್ಷಣವೇ ಫೋಟೋಸ್ ಮೆಸೇಜಸ್ ಮಳೆ ಸುರಿಸೋ ಅವಶ್ಯಕತೆ ಇಲ್ಲ. ಎಲ್ಲ ನೀವೇ ಹೇಳ್ಕೊಂಡ್ಬಿಟ್ರೆ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಅಲ್ಲಿ ಕ್ಯೂರಿಯಾಸಿಟಿ ಅನ್ನೋದೇ ಹೊರಟೋಗುತ್ತೆ. ಅದಕ್ಕೆ ಅವರಿಗೂ ಒಂದು ಚಾನ್ಸ್ ಕೊಡಿ, ಅವರು ಕೂಡ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೋಚನೆ ಮಾಡೋದಕ್ಕೆ. ಅಂದರೆ ಅವರು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಪಡ್ಕೊಳ್ಳಿ ಅಂತಲ್ಲ, ನಿಮ್ಮಿಬ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಹೆಲ್ತಿಯಾಗಿರಲಿ ಅಂತ. ಒಂದು ವೇಳೆ ನೀವಿಬ್ಬರು ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಇಬ್ಬರು ತುಂಬ ಹತ್ರನೇ ಇದ್ದೀವಿ ಅನ್ನೋ ಹಾಗೆ ಆ್ಯಕ್ಟ್ ಮಾಡೋ ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳಿಗೂ ರೆಸ್ಪೆಕ್ಟ್ ಕೊಡಿ, ಯಾವಾಗಲೂ ಅವೈಲೇಬಲ್ ಆಗಿರೋದನ್ನು ಬಿಟ್ಟು ನಿಮ್ಮ ರೆಸ್ಪೆಕ್ಟ್ ಕೂಡ ಉಳಿಸ್ಕೊಳ್ಳಿ. ರಿಮೆಂಬರ್ ಒನ್ ಥಿಂಗ್, ನೀವು ಕೆಲವೊಂದು ವಿಷಯಗಳನ್ನು ಸೀಕ್ರೆಟ್ ಆಗಿಡೋದೇ ಒಳ್ಳೆಯದು, ಅದರಿಂದ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗುತ್ತೆ. ನಂಬರ್ 5, ಸರ್ಪ್ರೈಸ್ ಹರ್. ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್, ಅನಿರೀಕ್ಷಿತ ಕ್ಷಣಗಳು ಪ್ರತಿಯೊಬ್ಬರಿಗೂ ಎಕ್ಸೈಟ್ಮೆಂಟ್ ತಂದುಕೊಡುತ್ತೆ. ಅವರು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿ ಅವರಿಗೆ ಸರ್ಪ್ರೈಸಸ್ ಕೊಡ್ತಾ ಇರಿ ಆಗಾಗ. ಅಂದರೆ ಅವರು ಯಾವತ್ತೋ ಒಂದಿನ ಮಾತಾಡಬೇಕಾದ್ರೆ ಮೆನ್ಷನ್ ಮಾಡಿದ್ದ ಪ್ಲೇಸ್ ಇಲ್ಲ ಯಾವ ಪ್ಲೇಸ್ ನೋಡಿದ್ರೆ ಅವರಿಗೆ ತುಂಬ ಖುಷಿ ಆಗುತ್ತೋ ಅಂಥ ಪ್ಲೇಸಸ್ಗೆ ಮುಂಚೆನೆ ಹೇಳ್ದೇನೆ ಕರ್ಕೊಂಡು ಹೋಗಿ. ಇದರಿಂದ ನೀವು ಸರ್ಪ್ರೈಸಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಾಗುತ್ತೆ. ನೀವು ಅವಳನ್ನು ಖುಷಿ ಪಡಿಸೋದಕ್ಕೆ ಎಷ್ಟು ರಿಸ್ಕ್ ತಗೋತೀರಾ ಅನ್ನೋ ವಿಷಯ ಅವಳಿಗೆ ಅರ್ಥ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಮುಂದಿನ ಸರ್ಪ್ರೈಸ್ಗೋಸ್ಕರ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇರ್ತಾರೆ. ನಂಬರ್ 4, ಗಿವ್ ಹರ್ ಎ ನಿಕ್ ನೇಮ್. ಅವಳಿಗೆ ಯಾವುದಾದ್ರೂ ಒಂದು ಕ್ಯೂಟ್ ಆಗಿರೋ ನಿಕ್ ನೇಮ್ ಇಡಿ, ಅದು ಫನ್ನಿ ಆಗಿದ್ರೂ ಓಕೆ, ಸಮಥಿಂಗ್ ಅವಳ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗುವಂಥದ್ದು. ಅವ್ರು ಯಾವುದಾದ್ರೂ ಸರಿ ಅದನ್ನು ಕೇಳಿದ ತಕ್ಷಣವೇ ಅವರಿಗೆ ಖುಷಿ ಆಗುವಂಥದ್ದೇನಾದರೂ ನೇಮ್ ಇಡಿ. ಯಾಕಂದರೆ ಈ ನಿಕ್ ನೇಮ್ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ರಹಸ್ಯ ಆಗಿ ಬದಲಾಗುತ್ತೆ. ಆ ನೇಮ್ ಕೇವಲ ಒಂದು ನೇಮ್ ಆಗಿ ಉಳ್ಕೊಳ್ಳೋದಿಲ್ಲ, ನಿಮ್ಮಿಬ್ಬರ ಮಧ್ಯೆ ಇರೋ ಮೆಮೊರಿ ಕೂಡ ಆಗುತ್ತೆ. ಸೊ ಯಾವತ್ತಾದರೂ ಎಲ್ಲಾದರೂ ಅವಳು ಆ ಹೆಸರು ಕೇಳಿದಾಗ ನೋಡಿದಾಗ ಅವಳಿಗೆ ನೀವು ಮತ್ತೆ ನಿಮ್ಮ ಜೊತೆ ಕಳೆದಿರೋ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ, ಈವನ್ ನೀವಿಬ್ರು ದೂರ ಆಗಿದ್ರೂ ಕೂಡ. ನೆಕ್ಸ್ಟ್ ಪಾಯಿಂಟ್ಗೂ ಹೋಗೋಕ್ಕೂ ಮುಂಚೆ ನೀವು ನಿಮ್ಮ ಪಾರ್ಟ್ನರ್ಗೆ ಯಾವ ನಿಕ್ ನೇಮ್ ಇಟ್ಟಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 3, ಅವಾಯ್ಡ್ ದ ಲಬೋ ಲಬೋ ಸಿಂಡ್ರೋಮ್. ಇದೇನು ಬ್ರೋ ಲಬೋ ಲಬೋ ಸಿಂಡ್ರೋಮ್ ಅಂದರೆ ಅಂತ ಯೋಚನೆ ಮಾಡ್ತಿದ್ದೀರಾ, ಹೇಳ್ತೀನಿ. ನೀವು ಯಾವತ್ತಾದರೂ ನೋಟಿಸ್ ಮಾಡಿದ್ದೀರಾ, ಕೆಲವೊಬ್ರು ಅವರಿಗವರೇ ಬಾಯ್ ಪಡ್ಕೋತಿರ್ತಾರೆ, ಅಂದರೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಿರ್ತಾರೆ. ಇದನ್ನೇ ನೀವು ಅವಾಯ್ಡ್ ಮಾಡಬೇಕಾಗಿರೋದು. ಮಾತಾಡೋದು ಒಳ್ಳೆಯದೇ, ಆದರೆ ಅವರಿಗೂ ಮಾತಾಡೋಕೆ ಬಿಡದೆ ಕೇವಲ ನಿಮ್ಮ ಗುಣಗಾನನ ನೀವೇ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಗಂಟೆ ಬೇಕಾದರೂ ಮಾತಾಡಿ, ಆದರೆ ಒಬ್ಬ ಪರ್ಸನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೇವಲ ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಅವ್ರ ಬಗ್ಗೆನೂ ಕೇಳಿ.
ಅವಳ ಕಥೆ ಏನು, ಅವಳಿಗೆ ಏನೇನು ಇಷ್ಟ, ಏನೇನು ಕಷ್ಟ, ಅವಳ ಇಂಟ್ರೆಸ್ಟ್ಗಳ ಬಗ್ಗೆ ಅವಳು ಶೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಕಾನ್ವರ್ಸೇಷನಲ್ಲಿ ಕೂಡ ಬ್ಯಾಲೆನ್ಸ್ ಇರಬೇಕು, ಯಾಕಂದರೆ ನೀವು ಅವ್ರ ಸುತ್ತಮುತ್ತ ಇಲ್ಲದೇ ಇದ್ದಾಗ ನಿಮ್ಮ ಮಾತುಗಳನ್ನು ಅವರು ಮಿಸ್ ಮಾಡ್ಕೋಬೇಕು. ನಂಬರ್ 2, ಟೀಚ್ ಹರ್ ಸಮಥಿಂಗ್ ನ್ಯೂ. ಹೆಣ್ಮಕ್ಕಳು ಹೊಸ ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ, ಅದರಲ್ಲೂ ಅವ್ರು ಇಷ್ಟಪಡೋ ಪರ್ಸನ್ನಿಂದ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಾಲೆಡ್ಜ್. ಅವಳಿಗೆ ಏನಾದರೂ ಹೊಸ ವಿಷಯಗಳ ಬಗ್ಗೆ ತಿಳಿಸೋದ್ರಿಂದ ನೀವು ಸ್ಮಾರ್ಟ್ ಅನ್ನೋದನ್ನು ಮಾತ್ರ ತೋರಿಸಲ್ಲ, ಅದ್ರ ಜೊತೆಗೆ ಅವಳ ಬಗ್ಗೆನೂ ಕೂಡ ಕೇರ್ ಮಾಡ್ತೀರಾ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅದೇನಾದರೂ ಆಗಿರ್ಬೋದು, ಲೈಕ್ ಸಿಂಪಲ್ ಲೈಫ್ ಹ್ಯಾಕ್ ಆಗಿರ್ಬೋದು, ಯಾವುದಾದ್ರೂ ಸ್ಕಿಲ್ ಆಗಿರ್ಬೋದು, ನಿಮ್ಮ ಫೇವ್ರೇಟ್ ಹಾಬಿ ಇಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ಶೇರಿಂಗ್ ನಾಲೆಡ್ಜ್ ನಿಮ್ಮ ಮೇಲಿರೋ ಅಟ್ರಾಕ್ಷನ್ನ ಜಾಸ್ತಿ ಮಾಡುತ್ತೆ. ಅಂಡ್ ಲಾಸ್ಟ್ 1, ಇಲ್ಲಿ ಪ್ರತಿಯೊಬ್ಬರು ನಿಗೂಢತೆನ ಎಂಜಾಯ್ ಮಾಡ್ತಾರೆ, ಈವನ್ ಡೇಟಿಂಗ್ ರಿಲೇಷನ್ಶಿಪ್ಪಲ್ಲಿ ಕೂಡ. ನೀವು ನಿಮ್ಮ ಬಗ್ಗೆ ಪ್ರತಿಯೊಂದನ್ನು ಅವ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೇಳ್ಕೋಬಾರ್ದು ಕೂಡ. ನಿಮ್ಮ ಬಗ್ಗೆ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರು ಕೂಡ ಸ್ವಲ್ಪ ಎಫರ್ಟ್ಸ್ ಹಾಕೋದಕ್ಕೆ ಬಿಡಿ. ಅಂದರೆ ನಿಮ್ಮ ಬಗ್ಗೆ ಅವ್ರ ಹತ್ರ ಏನು ಹೇಳ್ಕೊಳ್ಳೇಬೇಡಿ ಅಂತ ಹೇಳ್ತಿಲ್ಲ, ಎಲ್ಲ ಒಂದೇ ಸಲ ಹೇಳ್ಕೊಳ್ಳೋದಕ್ಕಿಂತ ಗ್ರ್ಯಾಜುವಲಿ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗೋದ್ರಿಂದ ಅವರಿಗೆ ನಿಮ್ಮೇಲಿರೋ ಎಕ್ಸೈಟ್ಮೆಂಟ್, ನಿಮ್ಮ ಬಗ್ಗೆ ಇನ್ನೂ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಮೀಟಿಂಗ್ ಆರ್ ನೆಕ್ಸ್ಟ್ ಕಾನ್ವರ್ಸೇಷನ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇರ್ತಾರೆ. ಈ ಸ್ಟ್ರ್ಯಾಟಜಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳೋ ಥರ ಮಾಡುತ್ತೆ. ಕನ್ಕ್ಲೂಷನ್, ನೀವು ಅವಳನ್ನು ಮಿಸ್ ಮಾಡ್ಕೊಳ್ಳೋ ಥರ ಮಾಡೋ ಜರ್ನಿ ಸ್ಟಾರ್ಟ್ ಆಗೋದು ಥಾಟ್ಫುಲ್ ಅನಾಲಿಸಿಸ್ ಆಫ್ ಯುವರ್ ಕರೆಂಟ್ ಸಿಚುಯೇಷನ್ ಜೊತೆಗೆ. ನೀವು ಈ ಹತಾಶೆಯಿಂದ ತಪ್ಪಿಸ್ಕೋಬೇಕು ಅಂದರೆ ಈ ದಾರಿಲಿ ತುಂಬ ಕೇರ್ಫುಲ್ಲಾಗಿ ನಡೆಯೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.